ನಿಸ್ಸಾರ ಏನಾಗಿತ್ತು ಅಂತಂದ್ರೆ ಅವನು ಸ್ವಲ್ಪವೇ ಅದರಿಂದ ಬಿಡುಗಡೆ ಆಗಿಲ್ಲ. ಇಲ್ಲಿ ನಾನು ನಿಮ್ಗೆ ಹೇಳ್ಬೇಕಾದ ಏನಂತಂದ್ರೆ, ನಾನೊಂದು ಸಾಕ್ಷಿಯಾಗಿ ನನಗಿರುವಂತಹ ಒಂದು ಬೌದ್ಧಿಕ ಸ್ವಾತಂತ್ರ್ಯ ನನಗೆ ಬಂದಿರುವಂಥದ್ದು ಈ ಭಾರತ ದೇಶದಲ್ಲಿ ಇರುವಂತ ಒಬ್ಬ ಪ್ರಜೆಯಾಗಿ ನನಗೆ ಬೌದ್ಧಿಕ ಸ್ವಾತಂತ್ರ್ಯ ಬಂದಿದೆ. ಈ ಬೌದ್ಧಿಕ ಸ್ವಾತಂತ್ರ್ಯ 1948 48 ಮಾಡಿದಂತ ಈ ನಮ್ಮ ಕಾನ್ಸ್ಟಿಟ್ಯೂಷನ್ ಇಂದ ಬಂದದ್ದಲ್ಲ, 1950 ನಮ್ಮ ಕಾನ್ಸ್ಟಿಟ್ಯೂಷನ್ ಇಂದ ಬಂದದ್ದಲ್ಲ, ಇದು 5,000-6,000 ವರ್ಷದಿಂದ ಬಂದಂತ ಪ್ರಶ್ನೆ ಕೇಳುವಂತ ಸ್ವಾತಂತ್ರ್ಯ. ನಮ್ಮ ದೇಹದ ಕಾಲದಲ್ಲಿ ಚಾರವಾಗುವ ದೇಹವನ್ನು ಬುದ್ಧ ಜೈನರು ಇವರೆಲ್ಲರೂ ಬೇರೆ ಪ್ರಾಮಾಣ್ಯವನ್ನು ತಿರಸ್ಕರಿಸಿದ್ರು, ಅವ್ರಿಗೂ ಕೂಡ ಬಹಳ ಗೌರವಯುತವಾದಂತಹ ಒಂದು ಸ್ಥಾನ ಇತ್ತು. ಅದರಿಂದ ಆ ಒಂದು ಪರಂಪರೆ ನಮ್ಮಲ್ಲಿರೋದ್ರಿಂದ ಆ ಪರಂಪರೆ ಕೊಟ್ಟಿರುವಂತ ಸ್ವಾತಂತ್ರ್ಯದಿಂದ ನಾನು ಸಾಹಿತಿಯಾಗಿ ಇವತ್ತು ಇರುವುದು ಅಷ್ಟೇನೆ ಹೊರತು ಈ ದೇಶ ಅಥವಾ ಸಂಪೂರ್ಣವಾಗಿ ಮುಸ್ಲಿಂ ಆದ್ರೆ ಅಥವಾ ಸಂಪೂರ್ಣವಾಗಿ ಕ್ರೈಸ್ತವಾದ್ರೆ ಲೇಖಕರಿಗೆ ಇರುವಂತಹ ಸ್ವಾತಂತ್ರ್ಯ ನಮಗೆ ಖಂಡಿತವಾಗಿ ಇರುವುದಿಲ್ಲ. ನಮ್ಮಲ್ಲಿ ಇರುವಂತ ಎಷ್ಟೋ ಜನ ಲೇಖಕರು ಇದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ಕಾರಣ ಏನು ಅಂತಂದ್ರೆ ಅವ್ರಿಗೆ ಯಾರು ಅಧ್ಯಯನಶೀಲತೆ ಇಲ್ಲ. ನಮ್ಮ ದೇಶದಲ್ಲಿ ಸುಮ್ಮನೆ ಅವರು ಭಾರತೀಯ ಧರ್ಮ ಅಂತಂದ್ರೆ ಏನು ಅಂತಂದ್ರೆ ಅಸ್ಪೃಶ್ಯತೆ ಅಸ್ಪೃಶ್ಯತೆ, ಅದು ಬಿಟ್ಟರೆ ಭಾರತೀಯರ ಬೇರೆ ಏನಿಲ್ವ. ಅಸ್ಪೃಶ್ಯತೆ ಅನ್ನೋದು ತಪ್ಪು, ಅದಕ್ಕೆ ನಾವು ಪ್ರಾಯಶ್ಚಿತ ಮಾಡ್ಕೊಂಡಿದ್ದೀವಿ. ನಮ್ಮ ಹೊಸ ಕಾನ್ಸ್ಟಿಟ್ಯೂಷನ್ ನಲ್ಲಿ ಅಸ್ಪೃಶ್ಯತೆಯನ್ನು ನಾವು ಸಂಪೂರ್ಣ ತೆಗೆದಾಕಿದ್ದೀವಿ. ಅಲ್ಲಿಂದ ಇನ್ನೂ ಆಚರಣೆ ಇರಬಹುದು, ಆದ್ರೆ 60 ವರ್ಷಗಳಿಗೆ ಸಾಕಷ್ಟು ಪ್ರಗತಿ ನಮ್ಮಲ್ಲಿ ನಾವು ಮಾಡಿದ್ದೇವೆ, ರಿಸರ್ವೇಷನ್ ಮಾಡಿದ್ದೇವೆ. ಆ ರಿಸರ್ವೇಷನ್ ಒಳಗೆ ಎಷ್ಟು ಜನ ಮೇಲ್ಮಟ್ಟಕ್ಕೆ ಬಂದಿದ್ದಾರೆ, ಹೈಕೋರ್ಟ್ ಜಡ್ಜಸ್ ಆಗಿದ್ದಾರೆ, ಸುಪ್ರೀಂ ಕೋರ್ಟ್ ಜಡ್ಜಸ್ ಆಗಿದ್ದಾರೆ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದಾರೆ, ರಾಷ್ಟ್ರಪತಿಗಳಾಗಿದ್ದಾರೆ, ಇದ್ರೊಳಗೆಲ್ಲಾನು ಡಿಪಾರ್ಟ್ಮೆಂಟಲ್ ಹೆಡ್ಸ್ ಎಷ್ಟು ಜನ ಆಗಿದ್ದಾರೆ ನಮ್ಮ ಇದ್ರೊಳಗೆಲ್ಲ 60 ವರ್ಷಗಳಲ್ಲಿ ಇಷ್ಟೊಂದೆಲ್ಲ ಆಗಿರುವಾಗ ಇನ್ನೂ ಕೆಲವು ಗ್ರಾಮಾಂತರ ಪ್ರದೇಶಗಳಲ್ಲಿ ಸ್ವಲ್ಪ ಅದು ಉಳ್ಕೊಂಡಿದೆ ಪೈಗೊಳ್ಳುತ್ತೆ. ಆದ್ರೆ ಇದನ್ನ ಮಾಡಿರುವಾಗ ನಾವು ಮತ್ತೇನು ಅಸ್ಪೃಶ್ಯತೆ ಅಸ್ಪೃಶ್ಯತೆ ಅಂತ ಹೇಳಲು, ನೀವು ವಾಸ್ತವತೆಗೆ ಕುರುಡಾಗಿದ್ದೀರಿ ಅಥವಾ ನಿಮಗೆ ಅಧ್ಯಯನ ಏನು ಅಂತ ಅನ್ನೋದು ಇಲ್ಲ. ನಮ್ ಅಧ್ಯಾತ್ಮ ಅಂದ್ರೇನು, ನೀತಿಶಾಸ್ತ್ರ ಅಂದ್ರೇನು, ಸಮಾಜಶಾಸ್ತ್ರ ಅಂತ ಅಂದ್ರೇನು ನಿಮಗೆ ಗೊತ್ತಿಲ್ಲ. ಸಮಾಜಶಾಸ್ತ್ರದ ವಿಷಯ ಬಂದ್ರೆ ನಮ್ಮ ಬುದ್ಧಿಜೀವಿಗಳು ನಮ್ಮ ಸಾಹಿತಿಗಳು ಮಾತಾಡುವುದೆಲ್ಲ ಕ್ಯಾಂಪೇನರ್ ಸಮಾನವಾದ ಸಮಾಜಶಾಸ್ತ್ರ ಮೊನ್ನೆ ಮೊನ್ನೆ ತನಕ ಸುಮಾರು ಒಂದು 20 ವರ್ಷದ ಹಿಂದಿನ ತನಕ ಸಮಾಜಶಾಸ್ತ್ರ ಅಂತಂದ್ರೆ ಲೋಹಿಯ ಸಮಾಜಶಾಸ್ತ್ರ ಮಾತ್ರ ಹೇಳ್ತಾ ಇದ್ದೀವಿ. ಲೋಹಿಯ ಸಮಾಜಶಾಸ್ತ್ರ ಅಷ್ಟೇ ಸಮಾಜಶಾಸ್ತ್ರವ, ಇತ್ತೀಚೆಗೆ ಅಂಬೇಡ್ಕರ್ ಸಮಾಜಶಾಸ್ತ್ರ ಅಂತ ಬರೀ ಅಷ್ಟನ್ನ ಹೇಳ್ತಾ ಇದ್ದಾರೆ. ಸಮಾಜಶಾಸ್ತ್ರ ಅನ್ನೋದು ಒಂದು ಶುದ್ಧ ಶಾಸ್ತ್ರ, ಒಂದು ಶುದ್ಧ ಸೋಷಿಯಲ್ ಸೈನ್ಸ್. ಅದು ಫಿಸಿಕಲ್ ಸೈನ್ಸ್ ನೊಳಗೆ ಹೇಗೆ ಒಂದು ಆಬ್ಜೆಕ್ಟಿವಿಟಿ ಇದೆಯೋ ಹೆಚ್ಚು ಕಡಿಮೆ ಅದೇ ರೀತಿಯ ಆಬ್ಜೆಕ್ಟಿವಿಟಿ ಈ ಸಮಾಜಶಾಸ್ತ್ರದಲ್ಲೂ ಕೂಡ ಇರುತ್ತೆ. ಅದನ್ನು ಇವರು ಯಾರು ಅಧ್ಯಯನ ಮಾಡಿಲ್ಲ ಅಂತ ಎಷ್ಟೋ ಜನ ಸಮಾಜ ವಿಜ್ಞಾನಿಗಳಿದ್ದಾರೆ, ಅವರು ಬರೆದಿರುವ ಪುಸ್ತಕಗಳಿದೆ. ಕೆ ಎಂ ಕಪಾಡಿಯಾ ಅಂತ ಅನ್ನುವಂತ ಒಬ್ಬ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞ ಕ್ಯಾಸ್ಟ್ ಕ್ಲಾಸ್ ಅಂಡ್ ಆಕ್ಯುಪೇಷನ್ ಅಂತ ಬಹಳ ಹಿಂದೆ ಬರೆದಿರುವಂಥದ್ದು. ಈ ಆಕ್ಯುಪೇಷನ್ ಇಂದ ಯಾವ ರೀತಿಯಾಗಿ ಕ್ಯಾಸ್ಟ್ ಅನ್ನು ಡೆವಲಪ್, ಕ್ಯಾಸ್ಟ್ ಆಕ್ಯುಪೇಷನ್ ಇರುವಂತಹ ಪರಸ್ಪರ ಸಂಬಂಧ ಅದು ಹೇಗೆ ಅನ್ನೋದು ಮಿಸ್ಟಾಕ್ಟಲಿ ಟ್ರೇಸ್ ಮಾಡಿದ್ದಾರೆ ಅಂತಂದ್ರೆ ನೀವು ಯಾರು ಓದೋದೇ ಇಲ್ಲ ಇದ್ರೊಳಗೆ ಇಲ್ಲ. ಯಾಕಂದ್ರೆ ಇವರಿಗೆ ಬೇಕಾದಂತೂ ಪಾಲಿಟಿಕ್ಸ್ ಅಷ್ಟೇ ಹೊರತು ಮುಂದಿನ ಎಲೆಕ್ಷನ್ ಒಳಗೆ ರಾಜಕಾರಣಿಗಳು ಏನ್ ಹೇಳ್ತಾರೆ ಅವರ ಕೈಗೊಂಬೆಯಾಗಿ ಇವರು ಸಾಹಿತ್ಯವನ್ನ ಅಥವಾ ಸಾಹಿತ್ಯದ ಸಿದ್ಧಾಂತವನ್ನು ಬಳಸ್ತಾ ಇರುವಂತ ಇವರು ನಿಜವಾದಂತಹ ಸಮಾಜಶಾಸ್ತ್ರವನ್ನು ಇವರು ಅಧ್ಯಯನ ಮಾಡಿ ಈಗ ನಮ್ಮ ಸಂಪಾದಕರಾದಂಥ ಪ್ರಧಾನ ಗುರುದತ್ತರು ಒಂದು ಮಾತನ್ನು ಹೇಳಿದ್ರು, ನಮ್ಮ ಚಿದಾನಂದ ಮೂರ್ತಿಗಳಿಗೆ
야구도 먼저 뛰었었다나, 이거, 또, 기회가 더 살려드리니까, 아주 기회가 더 살려드리니까, 남의 교통 빌라. 이게 학교인데, 뭐, 그, 머누시아, 아무래도 뛰었었다나 싶어도, 일리온 야구, 과샤스티 싶어도, 일 야구 원도, 어떻게 갚아먹었다고, 살아 싶어도, 이도 묵지 와도 되겠다. ಮುಖ್ಯವಾದದ್ದು ಏನು ಅಂತ ಅಂದ್ರೆ ಅವನು ಎಷ್ಟು ಮಟ್ಟಿಗೆ ಸತ್ಯವನ್ನ ಹುಡುಕಿರ್ತಾನೆ ಎಷ್ಟು ಮಟ್ಟಿಗೆ ಆ ಧೈರ್ಯದಿಂದ ಸತ್ಯವನ್ನು ಬರೀತಾನೆ ಧೈರ್ಯದಿಂದ ಅಂತ ನಾನು ಮಾತನ್ನು ಯಾಕೆ ಕೇಳ್ತಿದ್ದೇನೆ ಅಂತ ಅಂದ್ರೆ ಈ ನಮ್ಮಲ್ಲಿ ಬಹಳ ಮಟ್ಟಿಗೆ ಲೇಖಕರಲ್ಲಿ ಪೊಲಿಟಿಕಲ್ ಕರೆಕ್ಟ್ನೆಸ್ ಅಂತ ಅನ್ನೋದನ್ನ ಬಹಳ ಎಚ್ಚರಿಕೆಯಿಂದ ಅನುಸರಿಸ್ಕೊಂಡು ಹೋಗ್ತಾರೆ ನಾವು ಪೊಲಿಟಿಕಲಿ ಇನ್ಕರೆಕ್ಟ್ ಆಗಿಬಿಟ್ರೆ ಎಲ್ಲಿ ನಮಗೆ ವಿರೋಧ ಬಂದ್ಬಿಡುತ್ತೆ ಪತ್ರಿಕೆಗಳಿಂದ ವಿರೋಧ ಬಂದ್ಬಿಡ್ಬೋದು ರಾಜಕಾರಣಿಗಳಿಂದ ವಿರೋಧ ಬಂದ್ಬಿಡ್ಬೋದು ಅಥವಾ ಈ ಪ್ರಶಸ್ತಿ ಮೊದಲಾದವರಿಂದ ಬಂದಿರಬಹುದು ಅಥವಾ ಸರ್ಕಾರ ಏನಾದರೂ ಕೊಡ್ತಿರುತ್ತಲ್ಲ ಹಾಗಾಗಿ ಅದರಿಂದ ಏನಾದರೂ ಬಂದಿರಬಹುದು ಆ ಪೊಲಿಟಿಕಲ್ ಕರೆಕ್ಟ್ನೆಸ್ ಆ ಪೊಲಿಟಿಕಲ್ ಕರೆಕ್ಟ್ನೆಸ್ಗೆ ಸ್ವಲ್ಪವೂ ಗಮನ ಕೊಡ್ತೇನೆ ನಾನು ಪ್ರಾಮಾಣಿಕವಾಗಿ ಸತ್ಯವನ್ನು ಅನ್ವೇಷಣೆ ಮಾಡೋದೇ ನನ್ನ ಲೇಖನದ ಗುರಿ ಸಂಶೋಧನೆಯ ಗುರಿ ಅದನ್ನ ನಾನು ನಿರ್ಭಯವಾಗಿ ಅದುವೇ ಸುಸಂಸ್ಕೃತವಾದ ಭಾಷೆಯಲ್ಲಿ ಅದನ್ನು ನಾವು ವೈಜ್ಞಾನಿಕವಾದ ಭಾಷೆಯಲ್ಲಿ ಈ ಕೆಟ್ಟ ಭಾವನೆಗಳನ್ನ ಪ್ರಚೋದನೆ ಮಾಡದೇ ಇರುವಂತಹ ಭಾಷೆಯಲ್ಲಿ ಬರೆಯುವಂಥದ್ದು ನನ್ನ ಗುರಿ ಅಂತ ಯಾರು ಬರೀತಾರೆ ಅದು ಉಳಿಯುತ್ತೆ ಹೊರತು ಇನ್ನು ಉಳಿದುದೆಲ್ಲ ನಾವು ಶಬ್ದ ಏನು ಬರುತ್ತೆ ನನ್ನ ಬಗ್ಗೆ ನಾನು ಹೇಳಿದ್ರೆ ನಾವು ಚಿದಾನಂದ ಮೂರ್ತಿಗಳನ್ನ ನಾನು ಅಭಿನಂದಿಸ್ತೇನೆ ನೀವು ಎಲ್ಲ ಅಭಿನಂದಿಸ್ತೀನಿ ಚೆನ್ನಾಗಿ ತಂದಿದ್ದಾರೆ ಈಗಾಗಲೇ ಸಾಕಷ್ಟು ಕೃತಿಗಳು ಖರ್ಚಾಗಿದೆ ಇನ್ನೂ ಬೇಗ ಎರಡನೇ ಮುದ್ರಣ ಬರುತ್ತೆ ಮೂರನೇ ಮುದ್ರಣ ಬರುತ್ತೆ ಇನ್ನೂ ಎಷ್ಟೋ ಮುದ್ರಣಗಳು ಬರ್ತವೆ ಅಂತ ನನಗೆ ನಂಬಿಕೆ ಇದೆ ಇದಾದ ನಂತರ ಏನು ಪ್ರಶ್ನೆ ನನಗೆ ಒಂದನಿಸುತ್ತೆ ನಮ್ಮ ರಾಜ್ಯದಲ್ಲಿ ಬಿಜೆಪಿಗೆ ಸರ್ಕಾರ ಇದೆ ಅವರು ಮತಾಂತರ ನಿಷೇಧ ಕಾನೂನನ್ನು ತರಬೇಕು ಕ್ಷಮಿಸಬೇಕು ನಾನು ಈ ಮಾತನ್ನು ಹೇಳಿದುಕೊಂಡಿದ್ದೆ 78 ವರ್ಷ ನನಗೆ ಮರಬೇಕಲ್ಲ ಇದನ್ನ ಈ ಸರ್ಕಾರ ಆದ್ಯತೆ ಮೇರೆಗೆ ಇದನ್ನು ತರಬೇಕು ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳಿದ್ದು ಲೇಖಕನಾಗಿಯೇ ಹೇಳ್ತಾ ಇದ್ದೇನೆ ಯಾಕೆ ಅಂತಂದ್ರೆ ನಾನು ಏನೇ ಮಾತಾಡಲಿ ನಾನೊಬ್ಬ ಲೇಖಕ ನಾನೊಬ್ಬ ಕಾದಂಬರಿಕಾರ ನೀವು ನನ್ನ ಬಗ್ಗೆ ಇಟ್ಕೊಂಡಿರೋ ಪ್ರೀತಿ ಅಭಿಮಾನವೇನಿದ್ದು ನಾನು ಕಾದಂಬರಿಕಾರ ಅಂತಲೇ ನನಗೆ ಗೊತ್ತಿದೆ ಈ ದೇಶದಲ್ಲಿ ನಾವೆಲ್ಲರೂ ಮುಸ್ಲಿಂ ಆಗಬೇಕು ಅಂತ ತಿಳ್ಕೊಳ್ಳಿ ಏನಾಗುತ್ತೆ ನಮ್ಮ ಸಾಹಿತ್ಯ ಸತ್ತೋಗುತ್ತೆ ನಮ್ಮ ಸಂಸ್ಕೃತ ಸತ್ತೋಗುತ್ತೆ ನಮ್ಮ ಸಂಸ್ಕೃತಿ ಸತ್ತೋಗುತ್ತೆ ನಮ್ಮ ಸಂಗೀತ ಸತ್ತೋಗುತ್ತೆ ನಮ್ಮ ವಿಗ್ರಹಗಳು ನಮ್ಮ ದೇವಸ್ಥಾನಗಳು ಸತ್ತೋಗ್ತವೆ ನಾನು ಪ್ರಪಂಚದ ಬಹುತೇಕ ರಾಜ್ಯಗಳನ್ನ ಖಂಡಗಳನ್ನ ನಾನು ಪ್ರವಾಸ ಮಾಡಿ ನೋಡಿದ್ದೇನೆ ಈಜಿಪ್ಟ್ನಲ್ಲಿ ಲಕ್ಸರ್ ಅಂತ ಒಂದು ಊರಿದೆ ಅಲ್ಲಿ ಒಂದು ಬಹಳ ದೊಡ್ಡ ದೇವಸ್ಥಾನ ಇದೆ ಅಂತದ್ದು ಬೇಕಾದ ದೇವಸ್ಥಾನಗಳು ಈಜಿಪ್ಟ್ನಲ್ಲಿ ಇದ್ವು ಇಡೀ ಅರಬ್ ದೇಶ